ಇಲ್ಲ ಬ್ರೋ, ನಾ ಈಗ ಕನ್ನಡ ಬ್ಲಾಗ್ಸ್ ನೋಡಿದ್ರಿ ಒಂದು ಬರ್ಮ ಬರ್ದು. ಇಲ್ಲ ಬ್ರೋ, ಮನಸ್ಸು ಒಂದಂಗೆ ಅಪ್ಲೋಡ್ ಮಾಡ್ತಾರ್ರಿ. ನಾಲ್ಕು ಬಿಲ್ಡಿಂಗ್ ಬೆಂಕಿ ಹತ್ತೇವ್. ಸೊ ಈಗ ಫಸ್ಟ್ ಆಂಬುಲೆನ್ಸ್ ಯಾವುದು ಬಿಲ್ಡಿಂಗ್ ಬೆಂಕಿ ಹಾರಿಸ್ತೀವ್ರಿ? ಹೇ ಪ್ರಭು, ಹೇ ಪ್ರಭು, ಸ್ವಾಗತ ಸುಸ್ವಾಗತ ಮಾಡಿಯರ್ ಬಟಾಲಿಯನ್ಸ್. ನಾ ನಿಮ್ಮ ಗೋಲ್ಡನ್ ಲೋಕಿ. ಸೊ ಬರೋದೇನೋ ಬಂದ, ಬಟ್ ಬಾಟಲ್ ತಂದಿನಿ ರೀ. ಬಾಟಲ್ ನೀರಿಲ್ಲ, ಯಾಕಂದ್ರೆ ನಾನು ರೂಮ್ನಾಗ ನೀರು ಇದ್ದಿಲ್ಲ. ಸೊ ನೀರೆಲ್ಲ ರೂಮ್ನಾಗ ನೀರೆಲ್ಲ ಖಾಲಿ ಆಗಿ ಹಂಗೆ ಬಂದೆ. ಏತನೇ ವಾರ್ಮ್ ಅಪ್ ಅಂದ್ರೆ ಸ್ಕಿಪ್ಪಿಂಗ್ ಮಾಡಿದ್ರಿ ಹೆಂಗಾಗ್ಲತ್ತದ ಅಂತಂದ್ರೆ, ಗಾಡಿ ಓಡಿಸಿ ಓಡಿಸಿ ಗಾಡಿ ಹಿಟ್ ಐತಿ ನೋಡ್ರಿ, ಇಂಜಿನ್ ದಾಗ ನೀರು ಹೋಗಿ ಬರ್ತು ನೋಡ್ರಿ. ಹಂಗಾಗ್ಲತ್ತದ ನಾಯಿ ಬಾ ಹಚ್ಚಿ ನಳತ್ತು ಅದು ನೀರು ಕೂಡ ಪಳಿ ಬಂದು ತಂಗಿ ಬರ್ತ ಅಂದ್ರೆ ಪೂರ. ಹಾಂ ಏ ತಮ್ಮ, ನೀವು ಹೋಗಾಡಿ. ಏಯ್ ಏಯ್ ನೋಡ್ರಿ ನೀರು ಸರ್. ಹರ ಹರ ಮಹಾದೇವ್ ನೋಡ್ರಿ. ಇಲ್ಲಿ ಇವ್ರು ಹೆಂಗೆ ಬರ್ತಾರೆ ಅಂದ್ರೆ 10-10 ಕಿಲೋಮೀಟರ್ ಬಸ್ಸಿಗೆ ಬರ್ತಾರೆ. ಇವ್ರು ಬಸ್ಸಿಗೆ ಬಂದು ಈ ಕಡೆ ಎಕ್ಸಸೈಸ್ ಮಾಡ್ಬಿಡ್ತೀವಿ. ಅವ್ರ ಊರು ನಂದಿ ಕೂರದಂದ್ರಿ. ನಾಯಿಗಳು ನೋಡ್ರಿ, ಏನು ಬನ್ನೇ ಬಿಡಲ್ಲ ಹೊಂಟಿಲಿ ನಾಯಿಗಳು. ಸರ್ ಗುಡ್ ಮಾರ್ನಿಂಗ್. ಪಬ್ಲಿಕ್ ಗಾರ್ಡನ್ದಾಗ ರೀ, ಪೂರ ಪಬ್ಲಿಕ್ ಗಾರ್ಡನ್ದಾಗ ಏನಂದ್ರೆ ಒಂದು 20 ಮಂದಿ ಕೋಚ್ ಮಾಡ್ತಾರೆ ಸರ್. ಇವ್ರು ಇವ್ರ ವಯಸ್ಸು ಎಷ್ಟು ಅದ? 16 ಏನದ್ರಿ ಖಾಲಿ? ಇಲ್ಲ ವಯಸ್ಸು ಎಷ್ಟು ಅದ ರೀ ಸರ್? ಇದು ಹ್ಯಾಬಿಟ್ ಆಗಿದೆ ಯಾವಾಗ ರೀ ಸರ್? ಇದು ನಾವು ಮೊದಲ ಸ್ವಲ್ಪ ಜಿಮ್ ಮಾಡ್ತಿದ್ವಿ, ಅದು ಸ್ವಲ್ಪ ಯಾಕೋ ಒಲ್ಲ ಅನಿಸ್ತು. ಹಾ ರೀ, ಹೊಲ ಅಮ್ಮ ಹೊಲೆ ಒಲ್ಲೆ ಅಮ್ಮಮ್ಮ ಐಸ. ಈಗ ಹೋಗಿ ಕಡ್ಕೊಂಡು ದೇವ್ರಿಗೆ ಏರಿಸ್ತೀರಿ ಆಂಟಿ? ಈಗೆಲ್ಲ ಬಂದ್ರೆ ಮನೆಗೆ ಕೆಲಸ ಯಾರು ಮಾಡ್ತಾರ್ರಿ? ಹಾ ರೀ, ನಂದಿಕೂರ್ ಮಹಾದೇವ್ ಸಾಬರ್ ಏನು ಹೇಳ್ತಾರೆ ಅಂತಾರೆ, ಜಿಗರ್ ಪಿಕ್ಚರ್ ಬಂದಾಗ ಅವ್ರೇನು ಮಾಡ್ತಿರಂತ, ತಟ್ಟಿ ಚಿಂದ ಉಸ್ಕ ಹಾಕಿ ಹೆಟ್ಟಪ್ಪ ಕುಟ್ಟಪ್ಪ ಮಾಡ್ತಿರಂತಿಲ್ಲ ರೀ. ಅಸಲಕ್ಕೆ ಹಿಂಗಾಗ್ಯಾರ ಅವರು. And like a damn Freemason, I'll run this nation. You call me a god. 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 I don't know where to stop. I just go. Yappa! Yeah, Hindi bolte. ನೀವು ಹಿಂದೆ ಬಿದ್ದಿ ಪಾರ್ಟ್ನರ್ ಸಿಕ್ಕಿಸಲ್ಲ ಭಾರಿ ಖುಷಿ ಆಗ್ಯಾದ ನೋಡ್ರಿ. ಸರ್ ನಿಮ್ಗೆ ಕ್ವಶನ್, ಗಂಡಸರಿಗೆ ಗಡ್ಡ ಮಿಸ್ ಆಗಿ ಬರ್ತಾ ನೋಡ್ರಿ? ಗಣಸಿದ್ದಲ್ಲಿಗೆ ಬರ್ತಾ ಇರೋ ಒಂದು ಕ್ವಶನ್ ಕೇಳ್ತೇವೆ ಕೇಳ್ರಿ. ಏ ನಾಲ್ಕು ಅಂತಸ್ತದ ರೀ, ನಾಲ್ಕು ಬಿಲ್ಡಿಂಗ್ ಬೆಂಕಿ ಹತ್ತೇವ್. ಸೊ ಈಗ ಫಸ್ಟ್ ಆಂಬುಲೆನ್ಸ್ ಯಾವುದು ಬಿಲ್ಡಿಂಗ್ ಬೆಂಕಿ ಹಾರಿಸ್ತೀವಿ ನೋಡ್ರಿ? ಫಸ್ಟ್ ಯಾವ ಬಿಲ್ಡಿಂಗ್ ಇರ್ತದ ಆ ಬಿಲ್ಡಿಂಗ್ ಯಾವ್ದು ಇಂಪಾರ್ಟೆಂಟ್ ಆಂಬುಲೆನ್ಸ್ ಬೆಂಕಿ ಹಾರಿಸೋದು ನೋಡ್ರಿ ಎಲ್ಲರ. ದೂರ ಹುಲಿ ಉಂಟ, ಹುಲಿ ಉಂಟ ಹಂಗೆ ಬಂದ ಬರ್ರಿ. ಹಾ ಹಂಗೆ ಬರ್ರಿ. ನಮ್ಮ ಮಹಾದೇವರು ಮಾಡ್ತಾರೆ ನೋಡ್ರಿ, ಹರ ಹರ ಮಹಾದೇವ್. ನಿಮ್ಮೊಂದು ಮೋಟಿವೇಶನ್ ಹೇಳ್ತೀನಿ ಕೇಳ್ರಿ. ಸೊ ನಮ್ಮ ಮಹಾದೇವ ಒಬ್ಬರಿ ಹೆಂಗ್ರಪ್ಪ ಅಂತಂದ್ರೆ, ಅವ್ರು ಎಕ್ಸಸೈಸ್ ಮಾಡ್ತಾರೆ ಇಲ್ಲಿ ಗ್ರೌಂಡ್ನಾಗ. ಸೊ ನಾ ಇರ್ತೀನಿ ಅಲ್ಲೇ, ನಾನು ಇದ್ರೆ 2-3 ಬರ್ತಾರೆ. ಏ ನೀವೆಲ್ಲ ಎಕ್ಸಸೈಸ್ ಮಾಡ್ಬಿಡ್ರಿ, ದೇವ್ರು ಕೊಟ್ಟಂಗೆ ಇರ್ತದೆ, ಹೊಟ್ಟೆ ಏನಾಗದ ಐತದ ಹೋಗೋದಿತ್ತು ಅಂತಾರೆ. ಒಬ್ಬರು ಜನ ತಲೆಗೆ ಒಂದು ಮಾತು ಹೇಳ್ತಾರೆ, ನೀವು ಜನ ಮಾತು ಕೇಳಿದ್ರಿ ಅಂತಂದ್ರೆ ಒಟ್ಟ ಉದ್ದಾರ ಆಗಲ್ಲ ಅಂತ ತೋರಿಸಿ. ಭಾಳ ರಾಸಾಗಿದೆ ನಡೆದ್ರಿ. ಮಜ್ಜಿಗೆ 2-3 ದಿನ ಐತ್ರಿ ಇದ್ದಿಲ್ರಿ ಅವ್ರ ಬಳಿ. ಇವತ್ತ ಮಾತಿಗೆ ಮಜ್ಜಿ ಅಣ್ಣ, ಮಜ್ಜಿಗೆ ಕೂಡ ಮನೋಜ ಮಾಡದುಲ್ಲ ವೇದಂ ಜಿತೇಂದ್ರಿಯಂ ಬುದ್ಧಿ ಮತಂ ವರಿಷ್ಠ ಮಾತಾತ್ಮ ಜಮಾನರಿ ಮುಖ್ಯಂ ಶ್ರೀ ರಾಮದೂತ ಸಿರತಾನ. ಇಲ್ಲಿಂತರಿನ ಇಲ್ಲಿಂದ್ರೆ ಸಣ್ಣಾರಿ ಕೇಳ ಅಣ್ಣ, 2 ರೂಪಾಯಿ ಕೊಡ್ರಿ ಅಂತ ಕೇಳ ಅಣ್ಣ, ಕೊಡ್ರಿ 2 ರೂಪಾಯಿ. ಅಲ್ಲಿ ಕುಂತವ್ರ ಅಣ್ಣವ್ರ ಏನಂತಾರೆ, ಏನಾರ ಕೊಟ್ಟು ಕಳಿಸ್ರಿ ಪಾರ. ನೋಡ್ರಿ ಅಣ್ಣವ್ರ ಸಲಗದಾಗ ಭೀ ಆ್ಯಕ್ಟಿಂಗ್ ಮಾಡಿರ್ರಿ. ಕೆಲವಡಿಕ ಫೋಟೋ ಸರ್ ಸಲಗದ ಯಾರ ನೀವಿದ್ರಿ? ಮನುಷ್ಯ ಏನು ಕಂಟ್ರೋಲ್ ಮಾಡ್ಕೊತಾನೆ ಕರೆ ಅಂದ್ರೆ, ನೀರನ್ನು ಕಂಟ್ರೋಲ್ ಮಾಡ್ಕೊಳಕ್ಕೆ ಆಕ್ರಿ ವಾಟರ್ ಬಾಟ್ಲ್ ತೊಗೊಂಡ್ಪಳಿನೆ ಬಂತು ನೋಡ್ರಿ. ಅವ್ನು ವಾಟರ್ ಬಾಟ್ಲ್ ತೊಗೊಬಾರ್ದು ತೊಗೊಂಡು ತೊಗೊಂಡ್ಬಂತು. ಅರ್ಧ ತಾಸು ಕಾಯ್ದಿ ಮೇಲೆ ಈಗ ಬಂದು ನೋಡ್ರಿ ನಮ್ಮ ಪಾಳಿ. ನಾ 8 ಬಂದಿದ್ದು ರೀ, ಟೈಮ್ ಈಗ ಎಷ್ಟಾಗಿದೆ ಅಂದ್ರೆ 10 ಆಗಿದೆ ರೀ. ಪೂರ ಅಂದ್ರೆ ಎಷ್ಟು, ಒಂದು 1.5 ತಾಸು ಅದು ಕಟ್ಟಿಗೆ ಮಾಡಿಸ್ಕೊಳಕ್ಕೆ ನಾನು. ಓ ಗೈಸ್,
ಏನಪ್ಪ ಅಂದ್ರೆ ಎಲ್ಲ ಐತ್ ನೋಡ್ರಿ, ಎಲ್ಲ ಫ್ರೆಶ್ ಅಪ್ ಆಗಿ ಬಂದ್ರಿ. ಸೊ ಏನಂದ ನೀರು ಇದ್ದಿಲ್ಲ, ನೀರು ಹೋಗಿ ತಂದ ತನ್ನ ಮೊಬೈಲ್ ಚಾರ್ಜಿಂಗ್ ಹಚ್ಚಿರಿ. ಸ್ವಲ್ಪ ಸ್ಟಡಿ ಮಾಡ್ತೀರಿ ಸರ್, ಒಪ್ಪತ್ತೀರಿ? ನಾನು ಡ್ರೈವ್ ಸ್ಪ್ರೌಟ್ಸ್ ಏನಂದ್ರೆ ನೀರಾಗ ಹಾಕಿಟ್ಟಿಲ್ರಿ. ಇಂಥ ಕಲಿಯುಗದಾಗ ಅಂತಂದ್ರೆ ಉಂಡಿ ಜಾಗದಾಗ ಹೆಸಿಗೆ ಮಾಡೋ ಕಲಿಯುಗದಾಗ ಬಂದು ಸರ್ವಜ್ಞೆ ಅವ್ರು ಏನು ಹೇಳ್ಯಾರಪ್ಪ ಅಂದ್ರೆ, ಮನುಷ್ಯರ ಪ್ರವಾಹ ಪ್ರಹಾರದಿಂದ ಬಚಾವಾಗಲು ನೀನು ಕಠೋರ ಮತ್ತು ಕುಟಿಲವಾದ ಗುಣಗಳನ್ನು ಹೊಂದಿರಬೇಕು. ನೀರಿನ ಮೂರನೇ ಬಾಟಲ್ ಇತ್ತು ರೀ, ಬಟ್ ನಾನೇ ಕಾಲು ಹೊಡೆದ ಚಲ್ಲ ನೀರು. ಮತ್ತು ಒಂದು ಓದ್ಲತ್ತೀರಿ ಒಂದು ವಿಷಯ. ಸೊ ನಂಗೆ ಅನ್ನಿಸ್ತು ನಮ್ಮ ಸ್ಕೂಲ್ನಾಗ ಆಗಲಿ ಅಲ್ಲಾಗಲಿ ಯಾರೇ ಒಬ್ರು ಅನ್ನಲ್ರಿ ನೀ ಎಂ ಪಿ ಆಗೋ ಎಮ್ ಎಲ್ ಎ ಆಗೋ ಎಮ್ ಎಲ್ ಸಿ ಆಗೋ ಅಂತ, ಒಬ್ಬರು ತಿರಗ್ನೂ ಇಲ್ಲ ಅಲ್ರಿ ಪಾಲಿಟಿಕ್ಸಾಗ ಹೋಗ್ಬೇಕಂತ. ಸೊ ಮತ್ತೆ ಎರಡನೇ ಸಲ ಬಿತ್ತು ನೋಡ್ರಿ ನೀ ಬಾಟ್ಲಿಗ ನೀರು, ಇದ್ರ ಮೇಲೆ ನೀರು ನೋಡ್ರಿ ಒಳಗೆಲ್ಲ ನೀರು ಹೋಗ್ಯವ್ರಿ. ಈಗ ಇದು ಹೋಯ್ತಂದ್ರೆ ಎಲ್ಲ ಆಡನೆ ನಿರ್ತ ಹೋಯ್ತು ಅಂತ ಬರ್ರಿ. ಬ್ಯಾಕ್ ಬಟನು ಹೋಮ್ ಬಟನ್ ಎಲ್ಲರ ಹೊಡೆದ್ರಿಕೆ. ಮೊಬೈಲ್ ಹಿಂದೆ ಫೋಟೋ ಅದ್ರಿ ಒಂದು, ಇದು ಯಾವಾಗ ನಡೆದ ಅಂದ್ರೆ ಮತ್ತೆ 8 ವರ್ಷ ಈ ಸಾರಿ ಮೊಬೈಲ್ ಯಾವಾಗ ತೊಗೊಂಡಿದ್ ನೋಡಿ ಅವಾಗ ನಡೆದ್ರಿ. ಹದ್ದು ತನ್ನ ಶಿಕಾರಿಯನ್ನು ಹುಡುಕುತ್ತಿದೆ. ಬಂದೆ ನೋಡ್ರಿ, ಅದೇ ಫ್ಯಾನು ಅದೇ ಕುರ್ಚಿ ಅದೇ ನಾವು ಸುಟ್ಕೊಳ್ಬೇಕು. ಟಿಶ್ಯೂ ಪೇಪರ್ ಎಷ್ಟು ಡೇಂಜರ್ ಗೊತ್ತಾರಿ, 1,000 ಟನ್ ಟಿಶ್ಯೂ ಪೇಪರ್ ಮಾಡಿ ರೆಡಿ ಮಾಡ್ಬೇಕಂದ್ರೆ 17 ದೊಡ್ಡ ದೊಡ್ಡ ಗಿಡಗಳು ಕಟ್ ಮಾಡ್ಬೇಕಾಯ್ತು. ಯಾಕಂದ್ರೆ ಇವು ಕಾರ್ಗಳು ತೊಡಿಗಳು ತೊಡಿಗಳು ಬೇನೆ ಆಗ್ಲತ್ತ ನಂದು. ಈಗ ಇದು ಬಾಟಲ್ ಐದನೇ ನೋಡ್ರಿ. ಜಂತಿ ಹುಳ ಇಲ್ಲ ಬ್ರೋ. ನಾ ಈಗ ಕನ್ನಡ ಬ್ಲಾಗ್ಸ್ ನೋಡಿದ್ರಿ ಒಂದು ಬರ್ಮ ಹೊಡೆದು ಇಲ್ಲ ಬ್ರೋ. ಮನಸ್ಸು ಒಂದಂಗ ಅಪ್ಲೋಡ್ ಮಾಡ್ತಾರ್ರಿ ಅವ್ರು, ಅದ್ರೊಳಗೆ ಇಂಟ್ರೆಸ್ಟೇ ತೋರಿಸಲ್ಲ, ಅದ್ರ ಬಗ್ಗೆ ಹಾರ್ಡ್ ವರ್ಕೇ ಮಾಡಲ್ಲ. ಬಟ್ ಅವ್ರ ವ್ಯೂಸು ಹೊಟ್ಟಿಕಿಚ್ಚೆ ಏನಿಲ್ಲ, ಬಟ್ ಬ್ರೋ ಅಷ್ಟು ಜನ ವ್ಯೂಸ್ ಅವರು. ಬಟ್ ನಾ ಎಷ್ಟು ನಾ ಹಾರ್ಡ್ ವರ್ಕ್ ಮಾಡಿ ನಾ ಎಷ್ಟು ಜನ ಅನ್ನಿಸ್ಕೊಂಡು ಬಯಸ್ಕೊಂಡು ನೀಟಾಗಿ ನೋವಾಗುತ್ತೆ ಬ್ರೋ. ಅಲ್ಟ್ರೇಷನ್ ಭಾರಿ ಸಸ್ತಾ ಮಾಡ್ತಾರೆ ಇಲ್ಲಿ, ಅಸಲಿಕ್ಕಿನ ಅಲ್ಲಿಂದ 2-3 ಕಿಲೋಮೀಟರ್ ದೂರ ಬಂದಿದ್ರಿ. ಒಂದು ಪ್ಯಾಂಟ್ ಅದು ನೋಡ್ರಿ, 2 ಶರ್ಟ್ ಅವ್ರಿ, ನಮ್ಮ ಮಾಮ ಕೊಟ್ಟಿವ್ರಿ 2, ದೊಡ್ಡವು ಆಗ್ಲತ್ತವ. ಇವು ವಾಪಸ್ ತೊಗೊಂಡು ನೋಡಿದೇವ್ ರೀ, ಯಾಕೆ ಅಂತಂದ್ರೆ ಒಬ್ಬರು ಹೇಳೋರು ಸೊ ಇವು ಖರಾಬ್ ಮಾಡ್ತಾರೆ ನೀ ಹಿಂಗೆ ಮಾಡಿಸ್ಕೊಂಡು ಅಂತಂದ್ರೆ. ಯಾಕಂದ್ರೆ ಟಿ ಶರ್ಟ್ ಅವಲ್ಲ, ಸುಮ್ಮನೆ ಇಲ್ಲಿ ಜೀನ್ಸ್ ಪ್ಯಾಂಟ್ ಸೂಜಿರುತ್ತೆ. ಈ ಕೀಲಿ ಕಿಲ್ಲೇ ಬಿಟ್ಟು ಹೋಗಿದೆ ಕೀಲಿಕ ಈಗಾಗಲ್ಲ ಕಲಿಯ ಮತ್ತು ನಂಬಲ್ಲೇ ಬಂದು ನಾನು ತಿಳ್ಕೊಂಡ್ರೆ ಅಂಕಲು ಅಣ್ಣ ಮಾಡ್ಕೊಡ್ತೀವಿ ಅಂತ ಹೇಳ್ಯಾರ ಅಣ್ಣರು. ನೋಡ್ರಿ ನಮಸ್ಕಾರ ಆಯ್ತು ರೀ. ಇದಕ್ಕೆ ಏನಾದ್ರು ಅಂದ್ರೆ ತೊಗೊಂಡ್ರೆ ಅಷ್ಟೇ ರೊಕ್ಕ, ಫುಲ್ ಪಾರ್ಟಿ ಮಾಡೋ ಬಂದಿರ ಅಂದ್ರೆ ಅದೇ ಅದ್ಯಾಗ ಐಸ್ ಕ್ರೀಮ್ ಇಸ್ಕೊಟ್ರಿ, ಐಸ್ ಕ್ರೀಮ್ ಇಸ್ಕೊಟ್ರೆ ಮತ್ತೆ ಇದ್ರೊಳಗೆ ಆಸಿ ಇದ್ರೊಳಗೆ ಈ ಐಸ್ ಕ್ರೀಮ್ ತಿನ್ಬೇಕಮ್ಮ ಆಸಿ. ಅವಳಗ್ ಕಮ್ಮಿ ಕೊಟ್ಟರೆ ಅವಳಗೆ ಹೆಚ್ಚಿಗೆ ಕೊಟ್ಟರಲ್ಲ ಅದೇ.